ಓಂ ಶಾಂತಿ. ನಾವು ಯೋಗದಲ್ಲಿ ತಲ್ಲೀನರಾಗಬೇಕು. ಯೋಗದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಲವಲೀನ ಸ್ಥಿತಿಯ ಅನುಭವವನ್ನು ಮಾಡಬೇಕು. ನಾವೀಗ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗಬೇಕು. ಪರಮಾತ್ಮ ತಂದೆ ಲವಲೀನ ಸ್ಥಿತಿಯಲ್ಲಿ ಸ್ಥಿತಾಗಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ. ಆತ್ಮರಾದ ನಾವು ಕೂಡ ಬಿಂದು ರೂಪದಲ್ಲಿ ಇದ್ದೇವೆ. ಆತ್ಮರಾದ ನಾವು ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುವ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಇದಕ್ಕೆ ಮಗ್ನಾವಸ್ಥೆ ಎಂದು ಕರೆಯಲಾಗುತ್ತದೆ. ಈ ತಲ್ಲೀನರಾಗುವಂತಹ ಸ್ಥಿತಿಯನ್ನು ಹೇಗೆ ರೂಪಿಸಿಕೊಳ್ಳುವುದು? ಮಗ್ನರಾಗುವಂತಹ ಸ್ಥಿತಿಯಲ್ಲಿ ಹೇಗೆ ಸ್ಥಿತ ಆಗುವುದು? ಅದಕ್ಕೋಸ್ಕರ ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು. ನಮ್ಮ ಜೀವನದಲ್ಲಿ ಯಾವ ಚಿಂತೆಯೂ ಇರಬಾರದು. ಯಾವುದೇ ಪ್ರಕಾರದ ಹೊರೆ ನಮ್ಮ ಬುದ್ಧಿಯಲ್ಲಿ ಇರಬಾರದು. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಅವರ ಛತ್ರಛಾಯಿಯಲ್ಲಿ ನಾನು ಆತ್ಮ ಸುರಕ್ಷಿತನಾಗಿದ್ದೇನೆ. ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ. ಮಾಡಿಸುವಂತಹ ತಂದೆ ನನ್ನ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ನನ್ನ ಜೀವನದ ಸಂಪೂರ್ಣ ಜವಾಬ್ದಾರಿ ಪರಮಾತ್ಮ ತಂದೆಯ ಮೇಲಿದೆ. ಜಗತ್ತಿನಲ್ಲಿರುವಂತಹ ಮನುಷ್ಯರು ಕೆಲಸ ಕಾರ್ಯವನ್ನು ಮಾಡಿ ಸಾಯುತ್ತಿಲ್ಲ. ಅವರ ಜೀವನದ ಚಿಂತೆಯೇ ಅವರನ್ನು ಪ್ರತಿದಿನ ಸಾಯಿಸುತ್ತಿದೆ. ಮನುಷ್ಯರು ಚಿಂತೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಚಿಂತೆ ಮನುಷ್ಯರನ್ನು ಪ್ರತಿಕ್ಷಣ ತಿನ್ನುತ್ತಾ ಇದೆ. ವ್ಯಕ್ತಿಯ ಜೀವನದಲ್ಲಿ ಅವರು ಚಿಂತೆಯನ್ನಾದರೂ ಮಾಡುತ್ತಿರುತ್ತಾರೆ ಅಥವಾ ಚಿಂತನೆಯನ್ನಾದರೂ ಮಾಡುತ್ತಿರುತ್ತಾರೆ. ಯಾರು ಯೋಗವನ್ನು ಮಾಡುತ್ತಾರೋ ಅವರು ಚಿಂತನೆಯನ್ನು ಮಾಡುತ್ತಾರೆ. ಯಾರು ಯೋಗವನ್ನು ಮಾಡುವುದಿಲ್ಲವೋ ಅವರು ಚಿಂತೆಯನ್ನು ಮಾಡುತ್ತಾರೆ. ಒಂದು ವೇಳೆ ಚಿಂತೆ ಮಾಡುತ್ತಿದ್ದರೆ ಯೋಗ ಜೋಡಣೆ ಆಗಲು ಸಾಧ್ಯ ಇಲ್ಲ. ನಿಮ್ಮ ಮಗ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿಲ್ಲ. ಮಾತೆಯರಾದ ನೀವು ಯೋಗ ಮಾಡಲು ಕುಳಿತಿದ್ದೀರಾ, ಆದರೆ ನಿಮ್ಮ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗುತ್ತಿಲ್ಲ. ಮಗನ ಬಗ್ಗೆ ನಿಮಗೆ ಮನಸ್ಸಿನಲ್ಲಿ ಚಿಂತೆ ಪ್ರಾರಂಭ ಆಗುತ್ತದೆ. ಏಕೆ ಮಗ ಇಷ್ಟು ಹೊತ್ತಾದರೂ ಮನೆಗೆ ಬರಲಿಲ್ಲ? ಮಗನಿಗೆ ಏನಾಗಿರಬಹುದು ಅನ್ನುವ ಚಿಂತೆ ಮಾತೆಯರ ಮನಸ್ಸಿನಲ್ಲಿ ಪ್ರಾರಂಭ ಆಗುತ್ತದೆ. ಆಕ್ಸಿಡೆಂಟ್ ಅಂತೂ ಆಗಲಿಲ್ಲ ತಾನೆ? ನನ್ನ ಮಗನಿಗೆ ಏನು ಕೆಟ್ಟದ್ದು ಆಗಿಲ್ಲ ತಾನೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಪ್ರಾರಂಭ ಆಗುತ್ತದೆ. ಆ ಸಮಯದಲ್ಲಿ ಮಾತೆಯರು ಯೋಗಕ್ಕೆ ಕುಳಿತಿದ್ದರೂ ಕೂಡ ಅವರಿಗೆ ಶಿವತಂದೆಯ ನೆನಪೂ ಬರುವುದಿಲ್ಲ, ಪರಮಧಾಮದ ನೆನಪೂ ಬರುವುದಿಲ್ಲ. ಇದು ಚಿಂತೆಯಾಗಿದೆ. ಈ ರೀತಿ ಯೋಗಕ್ಕೆ ಕುಳಿತರೂ ಕೂಡ ಕೆಲವರು ಅನ್ಯ ಸಂಬಂಧಿಗಳ ಚಿಂತೆಯನ್ನು ಮಾಡುತ್ತಿರುತ್ತಾರೆ. ಚಿಂತನೆ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಾವು ಆತ್ಮದ ಚಿಂತನೆಯನ್ನು ಮಾಡಬೇಕು. ಪ್ರಭು ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ನಾನು ಆತ್ಮ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ಪರಮಾತ್ಮ ತಂದೆ ನಮಗೆ ಹೇಳುತ್ತಾರೆ, ನೀವು ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗಿ ನಿಮ್ಮ ಜೀವನದಲ್ಲಿ ದುಃಖ ಅನ್ನುವ ಶಬ್ದವೇ ಇರಬಾರದು. ಇನ್ನು ಯಾರು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿರುತ್ತಾರೋ ಅವರ ಜೀವನದಲ್ಲಿ ಅವರು ಯಾವ ಮಾತಿಗೂ ಕಷ್ಟವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ. ಕೆಲಸವನ್ನು ಮಾಡಿ, ಪರಿಶ್ರಮ ಪಡಿ, ಮನಪೂರ್ವಕವಾಗಿ ಕಾರ್ಯವನ್ನು ಮಾಡಿ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿ. ಆದರೆ ನಿಮ್ಮಲ್ಲಿ ಎಷ್ಟು ಕೆಲಸವನ್ನು ಮಾಡುವ ಶಕ್ತಿ ಇದೆಯೋ ಅಷ್ಟೇ ಕೆಲಸವನ್ನು ಮಾಡಿ. ಶಿವತಂದೆಯ ನೆನಪಿನಲ್ಲಿ ನೀವು ಕಾರ್ಯವನ್ನು ಮಾಡಿದಾಗ ನಿಮಗೆ ಆ ಕಾರ್ಯಕ್ಕೆ ಸಂಪೂರ್ಣ ಫಲ ಸಿಗುತ್ತದೆ. ನೀವು ಕಾರ್ಯವನ್ನು ಮಾಡುವಾಗ ಸ್ವಲ್ಪ ಶಿವತಂದೆಯ ಶಕ್ತಿ ನಿಮಗೆ ಪ್ರಾಪ್ತಿಯಾದರೂ ಕೂಡ ನಿಮ್ಮಲ್ಲಿರುವ ಶಕ್ತಿ ಬಹಳಷ್ಟು ಜಾಸ್ತಿಯಾಗಿ ಬಿಡುತ್ತದೆ. ನೀವು ಬಹಳಷ್ಟು ಶಕ್ತಿಶಾಲಿ ಆಗುತ್ತೀರಾ. ಆಗ ನೀವು ಕಾರ್ಯವನ್ನು ಮಾಡುವುದರಿಂದ ನಿಮಗೆ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಶಕ್ತಿಯಿಂದ ನೀವು ಕಾರ್ಯವನ್ನು ಮಾಡಿದಾಗ ಆ ಕಾರ್ಯದಿಂದ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಫಲವನ್ನು ಪಡೆದುಕೊಳ್ಳುತ್ತೀರಾ. ಅಂದರೆ ನೀವು ಒಬ್ಬರೇ ಕಾರ್ಯವನ್ನು ಮಾಡಿದಾಗ ಒಂದು ಪಟ್ಟು ಕಾರ್ಯ ಮಾಡಬಹುದು, ಎರಡು ಪಟ್ಟು ಕಾರ್ಯ ಮಾಡಬಹುದು, ಪ್ರಯತ್ನ ಪಟ್ಟಾಗ ಮೂರು ಪಟ್ಟು ಕಾರ್ಯ ಮಾಡಬಹುದು. ಆದರೆ ಸರ್ವಶಕ್ತಿವಂತನ ಶಕ್ತಿ ನಿಮಗೆ ಪ್ರಾಪ್ತಿಯಾದಾಗ ನೀವು ಸಾವಿರ ಪಟ್ಟು ಕಾರ್ಯ ಮಾಡಬಹುದು, ಲಕ್ಷ ಪಟ್ಟು ಕಾರ್ಯ ಮಾಡಬಹುದು. ಸರ್ವಶಕ್ತಿವಂತ ತಂದೆಯ ಸಹಯೋಗ ನನಗೆ ಪ್ರಾಪ್ತಿಯಾಗಬೇಕು. ಅದಕ್ಕೋಸ್ಕರ ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡಿ, ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡಿ. ಆಗ
ನೀವು ಕಾರ್ಯದಲ್ಲಿ ಪರಿಶ್ರಮ ಪಡುವ ಅವಶ್ಯಕತೆಯೇ ಇಲ್ಲ, ನಿಮ್ಮ ಕಾರ್ಯ ಆಗೇ ಬಿಟ್ಟಿರುತ್ತದೆ. ಅದಕ್ಕೋಸ್ಕರ ನಾವೀಗ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಬೇಕು, ವಿಲೀನ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಯಾವಾಗ ನಾವು ನಿಶ್ಚಿಂತ ಚಕ್ರವರ್ತಿಗಳಾಗುತ್ತೇವೆ, ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗುತ್ತೇವೆ, ಅಂದರೆ ಸಂಪೂರ್ಣ ಚಿಂತೆಯಿಂದ ಮುಕ್ತರಾಗಿರುತ್ತೇವೆ, ಈ ಜಗತ್ತಿನ ಸಂಪೂರ್ಣ ದುಃಖದಿಂದ ಮುಕ್ತ ಆಗಿರುತ್ತೇವೆ ಮತ್ತು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರುತ್ತೇವೆ, ಆಗ ನಾವು ಮಗ್ನ ಸ್ಥಿತಿಯನ್ನು ತಲುಪಲು ಸಾಧ್ಯ, ಅಂದರೆ ವಿಲೀನ ಸ್ಥಿತಿಯನ್ನು ತಲುಪಲು ಸಾಧ್ಯ. ವಿಲೀನ ಭಾವನೆ ಅಂದರೆ ವಿಲೀನ ಭಾವನೆಯ ಜೊತೆ ಜೊತೆಗೆ ಇನ್ನೊಂದು ಶಬ್ದವನ್ನು ಹೇಳುತ್ತಾರೆ, ವಿರಕ್ತ ಭಾವನೆ ಅಂದರೆ ಬೇಹದ್ದಿನ ವೈರಾಗ್ಯ. ಪರಮಾತ್ಮ ತಂದೆ ಹೇಳುತ್ತಾರೆ, ಸನ್ಯಾಸಿಗಳು ಹದ್ದಿನ ವೈರಾಗಿಗಳಾಗಿದ್ದಾರೆ, ಆದರೆ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಬೇಹದ್ದಿನ ವೈರಾಗ್ಯವನ್ನು ಕಲಿಸಿದ್ದಾರೆ. ವೈರಾಗಿಗಳಾಗುವುದು ಅಂದರೆ ನೀವು ಪ್ರತ್ಯಕ್ಷ ಜೀವನದಲ್ಲಿ ಅನ್ಯರ ಮುಂದೆ ವೈರಾಗಿಗಳಾಗಿ ತೋರಿಸುವ ಅವಶ್ಯಕತೆ ಇಲ್ಲ. ವೈರಾಗಿಗಳು ಅಂದರೆ ನಮ್ಮ ಮನಸ್ಸಿನಲ್ಲಿ ವೈರಾಗ್ಯದ ಭಾವನೆ ಜಾಗೃತ ಆಗಿರಬೇಕು. ನಾವು ಸ್ವಯಂನ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗಬಾರದು, ಯಾರ ಬಗ್ಗೆಯೂ ನಮಗೆ ಆಸಕ್ತಿ ಇರಬಾರದು. ಎಲ್ಲಿಯವರೆಗೂ ನಾವು ವೈರಾಗಿಗಳಾಗುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ನಾವು ವೈರಾಗಿಗಳಾಗುವುದಿಲ್ಲ ಅಲ್ಲಿಯವರೆಗೂ ನಾವು ಯೋಗಿಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಈ ಜಗತ್ತಿನಿಂದ ಮನಸ್ಸು ದೂರ ಆಗುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಯೋಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗುವುದಿಲ್ಲ. ಮನಸ್ಸು ಈ ಜಗತ್ತಿನಿಂದ ಸುಸ್ತಾಗಬೇಕು, ಮನಸ್ಸಿಗೆ ಈ ಜಗತ್ತು ಸಾಕಾಗಿದೆ ಎಂದು ಅನುಭವ ಆಗಬೇಕು. ದೇಹದಾರಿಗಳಿಂದ ಮನಸ್ಸು ಸುಸ್ತಿನ ಅನುಭವ ಮಾಡಬೇಕು, ಅಂದರೆ ದೇಹದಾರಿಗಳ ಜೊತೆಗಿದ್ದು ಸಾಕಾಗಿದೆ ಎಂದು ಮನಸ್ಸಿಗೆ ಅನುಭವ ಆಗಬೇಕು. ಎಲ್ಲಿಯವರೆಗೂ ಮನಸ್ಸಿಗೆ ಈ ಜಗತ್ತು ಸಾಕಾಗಿದೆ ಎಂದು ಅನುಭವ ಆಗುವುದಿಲ್ಲ, ದೇಹದಾರಿಗಳ ಬಗ್ಗೆ ಮನಸ್ಸಿನಲ್ಲಿ ವೈರಾಗ್ಯ ಹುಟ್ಟುವುದಿಲ್ಲ, ಅಂದರೆ ಈ ದೇಹದಾರಿಗಳ ಜೊತೆಗೆ ಇದ್ದು ಮನಸ್ಸಿಗೆ ಸುಸ್ತಾಗಿದೆ ಎಂದು ಎಲ್ಲಿಯವರೆಗೂ ಅನುಭವ ಆಗುವುದಿಲ್ಲ, ಅಲ್ಲಿಯವರೆಗೂ ನಾವು ಯೋಗಿಗಳಾಗಲು ಸಾಧ್ಯ ಇಲ್ಲ. ಬುದ್ಧಿ ಒಂದು ಕಡೆಯಿಂದ ದೂರ ಆದರೆ ಸಾಕು, ಇನ್ನೊಂದು ಕಡೆ ಜೋಡಣೆ ಆಗುತ್ತದೆ, ಅಂದರೆ ಜಗತ್ತಿನ ಬಗ್ಗೆ ಆಸಕ್ತಿ ಇದ್ದಾಗ ಒಂದು ಕಡೆಯಿಂದ ಬುದ್ಧಿಯೋಗವನ್ನು ನಾವು ದೂರ ಮಾಡಿಕೊಳ್ಳುತ್ತೇವೆ, ಬುದ್ಧಿಯೋಗ ಇನ್ನೊಂದು ಕಡೆ ಜೋಡಣೆ ಆಗುತ್ತದೆ. ಜಗತ್ತಿನ ಜೊತೆಗೆ ಸಂಬಂಧಿಗಳ ಜೊತೆಗೆ ಬುದ್ಧಿಯೋಗವನ್ನು ನಾವು ಕಟ್ ಮಾಡಿಕೊಳ್ಳದೇ ಇದ್ದರೆ ಶಿವತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಹೇಗೆ ಜೋಡಣೆ ಮಾಡಲು ಸಾಧ್ಯ? ನೌಕೆಗೆ ಹಗ್ಗವನ್ನು ಕಟ್ಟಿದ್ದರೆ ನೌಕೆ ಹೇಗೆ ಮುಂದೆ ಹೋಗಲು ಸಾಧ್ಯ? ಹಾಗೆ ನಾವು ಸ್ವಯಂ ದೇಹದಾರಿಗಳ ಬಂಧನದಲ್ಲಿ ಬಂಧಿತ ಆಗಿದ್ದರೆ ನಾವು ಗುರಿಯ ಕಡೆ ಹೇಗೆ ಹೋಗಲು ಸಾಧ್ಯ? ನೌಕೆಗೆ ಎಲ್ಲಿಯವರೆಗೂ ಹಗ್ಗ ಕಟ್ಟಿರುತ್ತಾರೋ ಅಲ್ಲಿಯವರೆಗೂ ನೌಕೆ ತನ್ನ ಗುರಿಯನ್ನು ತಲುಪಲು ಸಾಧ್ಯ ಇಲ್ಲ. ಅದೇ ರೀತಿ ದೇಹದ ಜಗತ್ತು, ದೇಹದ ಸಂಬಂಧಿಗಳ ಬಂಧನದಲ್ಲಿ ನಾವು ಸ್ವಯಂನ್ನು ಬಂಧಿಸಿಕೊಂಡರೆ ನಾವೂ ಕೂಡ ಗುರಿಯನ್ನು ತಲುಪಲು ಸಾಧ್ಯ ಇಲ್ಲ. ಆದ್ದರಿಂದ ಬೇಹದ್ದಿನ ವೈರಾಗಿಗಳಾಗಬೇಕು. ಬೇಹದ್ದಿನ ವೈರಾಗಿಗಳಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಯುಕ್ತಿಯನ್ನು ಹೇಳಿಕೊಟ್ಟಿದ್ದಾರೆ. ಒಂದನೆಯದಾಗಿ ನಾವೀಗ ನಿವೃತ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ನಿವೃತ್ತ ಅಂದರೆ ಹೇಗೆ ಜಗತ್ತಿನಲ್ಲಿ ನೌಕರಿಯಿಂದ ನಿವೃತ್ತರಾಗುತ್ತಾರೆ, ರಿಟೈರ್ಡ್ ಆಗುತ್ತಾರೆ, ಹಾಗೆ ನಮ್ಮ ಬುದ್ಧಿ ಈ ಜಗತ್ತಿನಿಂದನೇ ನಿವೃತ್ತ ಆಗಬೇಕು. ಈ ಜಗತ್ತಿನಲ್ಲಿ ನನಗೆ ಏನೂ ಬೇಕಾಗಿಲ್ಲ, ಈ ಜಗತ್ತಿನ ಬಗ್ಗೆ ನನಗೆ ಸ್ವಲ್ಪ ಕೂಡ ಆಸಕ್ತಿ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಬೇಕು. ಅನೇಕ ಬಾರಿ ಜಗತ್ತಿನ ಜನ ಕೂಡ ಹೇಳುತ್ತಾರೆ ನನಗೆ ಏನೂ ಬೇಡ ಎಂದು, ಆದರೆ ಅವರು ತಾವು ಹೇಳುವ ಮಾತಿನಲ್ಲೇ ತಮಗೆ ಎಲ್ಲವೂ ಬೇಕು ಅನ್ನುವುದನ್ನು ಸ್ಪಷ್ಟಪಡಿಸುತ್ತಿರುತ್ತಾರೆ. ಅಂದರೆ ನನಗೆ ಇದು ಸಿಗುತ್ತಿಲ್ಲ, ಅದಕ್ಕೋಸ್ಕರ ನನಗೆ ಬೇಡ, ನೀವು ನನಗೆ ಕೊಟ್ಟರೆ ನನಗೆ ಬೇಕು ಎಂದು ಜಗತ್ತಿನ ಜನ ಹೇಳುತ್ತಾರೆ. ಆದರೆ ನಾವೀಗ ಸ್ವಯಂನ ಮನಸ್ಸನ್ನು ಚೆಕ್ ಮಾಡಿಕೊಂಡು ನೋಡಿಕೊಳ್ಳಬೇಕು, ಸ್ವಯಂ ವಿಚಾರ ಮಾಡಬೇಕು, ಈ ಜಗತ್ತಿನಲ್ಲಿ ನನಗೆ ಏನಾದರೂ ಬೇಕಾಗಿದೆಯೇನು? ನನಗೆ ಈ ಜಗತ್ತಿನ ಯಾವ ವಸ್ತುವೂ ಬೇಕಾಗಿಲ್ಲ, ಯಾವ ವ್ಯಕ್ತಿಯ ಸಂಬಂಧವೂ ಬೇಕಾಗಿಲ್ಲ, ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ, ಪರಮಾತ್ಮ ತಂದೆ ಸಿಕ್ಕ ನಂತರ ನನಗೆ ಸರ್ವಸ್ವವೂ ಸಿಕ್ಕಿದೆ,
ಪರಮಾತ್ಮ ತಂದೆ ಇಡೀ ವಿಶ್ವದ ಮಾಲೀಕ ಆಗಿದ್ದಾರೆ, ಸರ್ವ ಪ್ರಾಪ್ತಿಗಳ ಭಂಡಾರ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಪಡೆದು ನಾನು ಇಡೀ ಜಗತ್ತನ್ನೇ ಪಡೆದಿದ್ದೇನೆ. ಪರಮಾತ್ಮ ತಂದೆಯ ಮಗುವಾದ ನಾನು ಪರಮಾತ್ಮ ತಂದೆಯ ಬಳಿ ಇರುವ ಸರ್ವ ಪ್ರಾಪ್ತಿಗಳಿಗೂ ಅಧಿಕಾರಿಯಾಗಿದ್ದೇನೆ. ಪರಮಾತ್ಮ ತಂದೆಯನ್ನು ಪಡೆದಿರುವ ನನಗೆ ಈ ಜಗತ್ತಿನಲ್ಲಿ ಯಾವ ವಸ್ತುವೂ ಬೇಕಾಗಿಲ್ಲ. ತಂದೆಯನ್ನು ಪಡೆದು ನಾನು ಎಲ್ಲವನ್ನೂ ಪಡೆದಿದ್ದೇನೆ. ಅದೇ ರೀತಿ ಪರಮಾತ್ಮ ತಂದೆಯೇ ನನಗೆ ಸರ್ವ ಸಂಬಂಧಿಯಾಗಿ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆಯನ್ನು ಸರ್ವ ಸಂಬಂಧಿಯನ್ನಾಗಿ ಮಾಡಿಕೊಂಡಿರುವ ನನಗೆ ಈ ಜಗತ್ತಿನ ಯಾವ ಸಂಬಂಧಿಗಳ ಅವಶ್ಯಕತೆಯೂ ಇಲ್ಲ. ಪರಮಾತ್ಮ ತಂದೆಯೇ ಸರ್ವ ಸಂಬಂಧದ ರೂಪದಲ್ಲಿ ಪ್ರೀತಿಯನ್ನು ನೀಡುತ್ತಿರುವಾಗ ಜಗತ್ತಿನ ಸಂಬಂಧಿಗಳ ಪ್ರೀತಿಯ ಅವಶ್ಯಕತೆ ನನಗಿಲ್ಲ. ಈ ರೀತಿ ತಂದೆಯನ್ನು ಪಡೆದು ನಾನು ಎಲ್ಲವನ್ನೂ ಪಡೆದಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಬೇಕು. ಎಲ್ಲಿಯವರೆಗೂ ನಾವು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ನನ್ನ ಹೆಸರು ಪ್ರಸಿದ್ಧ ಆಗಬೇಕು, ನನಗೆ ಗೌರವ ಸಿಗಬೇಕು, ನನ್ನ ಕೀರ್ತಿ ಜಾಸ್ತಿ ಆಗಬೇಕು, ಎಲ್ಲರೂ ನನ್ನ ಮಹಿಮೆ ಮಾಡಬೇಕು, ನನಗೆ ಅದು ಬೇಕು ಇದು ಬೇಕು, ನನಗೆ ರಕ್ಷಣೆ ಬೇಕು, ಇಂತಹ ವಸ್ತು ಬೇಕು ಅನ್ನುವ ಇಚ್ಛೆಗಳಿಗೆ ಜೀವನದಲ್ಲಿ ಅಂತ್ಯವೇ ಇಲ್ಲ. ಅಂದರೆ ಹೆಸರು ಕೀರ್ತಿ ಗೌರವದ ಹಿಂದೆ ಹೋದಾಗ ನಮ್ಮ ಜೀವನದಲ್ಲಿ ಅನೇಕ ಇಚ್ಛೆಗಳು ಉತ್ಪನ್ನ ಆಗುತ್ತದೆ, ಈ ಇಚ್ಛೆಗಳಿಗೆ ಅಂತ್ಯವೇ ಇಲ್ಲ. ಆದ್ದರಿಂದ ನಾವೀಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಈಗ ನಮ್ಮ ಆಂತರ್ಯದ ಮನೋವೃತ್ತಿಯಲ್ಲಿ ನನಗೆ ಈ ಜಗತ್ತಿನಲ್ಲಿ ಏನೂ ಬೇಕಾಗಿಲ್ಲ ಅನ್ನುವ ವಿಚಾರ ಇರಬೇಕು. ನನಗೆ ಏನು ಸಿಗಬೇಕಿತ್ತು ಅದು ಸಿಕ್ಕಿದೆ. ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ನನ್ನ ಜೀವನದಲ್ಲಿ ನನಗೆ ಒಂದೇ ಒಂದು ಪ್ರಾಪ್ತಿಯ ಇಚ್ಛೆ ಇತ್ತು, ಬ್ರಹ್ಮಾಂಡದಲ್ಲಿರುವಂತಹ ಭಗವಂತನ ಜೊತೆ ಮಿಲನ ಮಾಡಬೇಕು ಎಂದು. ಈಗ ಅವರು ಸಿಕ್ಕಿದ್ದಾರೆ. ಇನ್ನು ಈ ಜಗತ್ತಿನಲ್ಲಿ ನನಗೆ ಏನೂ ಬೇಕಾಗಿಲ್ಲ. ಜಗತ್ತಿನಲ್ಲಿ ಇರುವ ಎಲ್ಲಾ ವಸ್ತುಗಳು ಜನ್ಮ ಜನ್ಮಾಂತರದಿಂದ ನನ್ನ ಜೊತೆಗೆ ಇತ್ತು. ಎಲ್ಲಾ ಪ್ರಾಪ್ತಿಗಳನ್ನು ನಾನು ಜನ್ಮ ಜನ್ಮಾಂತರದಿಂದ ಅನುಭವ ಮಾಡುತ್ತಾ ಬಂದಿದ್ದೇನೆ. ಆದರೆ ಎಲ್ಲಾ ಪ್ರಾಪ್ತಿಗಳಿದ್ದರೂ ಕೂಡ ನಾನು ಜನ್ಮ ಜನ್ಮಾಂತರದಿಂದ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಚಡಪಡಿಸುತ್ತಿದ್ದೆ. ಈಗ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ತಂದೆಗೋಸ್ಕರ ಭಕ್ತಿಯಲ್ಲೇ ನಾನು ಎಲ್ಲವನ್ನೂ ತ್ಯಾಗ ಮಾಡಿದ್ದೆ. ಈಗ ಪರಮಾತ್ಮ ತಂದೆ ಸಿಕ್ಕಿರುವ ಕಾರಣ ನನಗೆ ಸರ್ವಸ್ವವೂ ಸಿಕ್ಕಿದೆ. ನಾನು ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದಿದ್ದೇನೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಧಾರಣೆ ಆಗಬೇಕು. ಆಗ ನಾವು ಮಗ್ನ ಸ್ಥಿತಿಯನ್ನು ತಲುಪಲು ಸಾಧ್ಯ. ಇನ್ನು ಪರಮಾತ್ಮ ತಂದೆ ಹೇಳುತ್ತಾರೆ, ನಾವು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲೀನರಾಗಬೇಕು, ಮಗ್ನ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಅಂದರೆ ನನ್ನದು ನಿನ್ನದು ಅನ್ನುವ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಯಾವಾಗ ನಾವು ಮನಸ್ಸನ್ನೇ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೆವು, ನನ್ನ ಮನಸ್ಸೇ ಪರಮಾತ್ಮ ತಂದೆಯದ್ದಾಗಿದೆ, ಈಗ ಮನಸ್ಸೂ ಕೂಡ ನನ್ನದಲ್ಲ, ನನ್ನ ಸರ್ವಸ್ವವೂ ಪರಮಾತ್ಮ ತಂದೆಯದ್ದಾಗಿದೆ, ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿರುವ ನನ್ನ ಜೀವನದಲ್ಲಿ ನನ್ನದು ಅನ್ನುವ ಶಬ್ದ ಎಲ್ಲಿಂದ ಬರಲು ಸಾಧ್ಯ? ನನ್ನದು ಅನ್ನುವ ಶಬ್ದವನ್ನು ಎಲ್ಲಾದರೂ ನಾವು ಉಪಯೋಗ ಮಾಡಿದರೆ ಅಲ್ಲಿ ನಮ್ಮ ಬಾಯಿಂದ ನನ್ನ ಬಾಬಾ, ಮೇರಾ ಬಾಬಾ ಅನ್ನುವ ಶಬ್ದವೇ ಬರಬೇಕು. ಇನ್ನು ಜಗತ್ತಿನಲ್ಲಿ ಇರುವಂತದ್ದೆಲ್ಲ ಪರಮಾತ್ಮ ತಂದೆಯದ್ದಾಗಿದೆ. ಈ ತನು, ಮನ, ಧನ ಸರ್ವಸ್ವವೂ ಪರಮಾತ್ಮ ತಂದೆಯದ್ದು. ನನ್ನವರು ಅಂದರೆ ಕೇವಲ ನನ್ನ ಬಾಬಾ ಒಬ್ಬರೇ ಆಗಿದ್ದಾರೆ. ಇದಕ್ಕೆ ಪರಮಾತ್ಮ ತಂದೆ ಸರ್ವಂಶ ತ್ಯಾಗಿಗಳಾಗುವುದು ಎಂದು ಹೇಳುತ್ತಾರೆ. ಇಚ್ಛೆ ಅನ್ನುವಂಥದ್ದು ಅಂಶ ಮಾತ್ರದಲ್ಲಿ ಉಳಿದುಕೊಂಡರೂ ಕೂಡ ಆ ಇಚ್ಛೆಯ ಅಂಶ ನಾಳೆ ವಂಶವಾಗಿ ಬಿಡುತ್ತದೆ. ಅದಕ್ಕೋಸ್ಕರ ಇಚ್ಛೆ ಅನ್ನುವುದು ಅಂಶ ಮಾತ್ರದಲ್ಲೂ ಉತ್ಪನ್ನ ಆಗಬಾರದು. ನಮ್ಮದೇ ಆದಂತಹ ಒಂದು ಮನೆ ಇರಬೇಕು ಎಂದು ಕೆಲವರಿಗೆ ಇಚ್ಛೆ ಇರುತ್ತದೆ. ಹೇಳುವಾಗ ಬಾಯಿ ಮಾತಿಗೆ ಹೇಳುತ್ತಾರೆ ಕೇವಲ ನನಗೆ ಒಂದು ಮನೆ ಬೇಕು ಎಂದು. ಆದರೆ ಆ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಹಣ ಬೇಕು. ಆ ಮನೆಯನ್ನು ನಿರ್ಮಾಣ ಮಾಡುವಾಗ ಹಣದ ಚಿಂತೆ ಪ್ರಾರಂಭ ಆಗುತ್ತದೆ. ನಂತರ ಆ ಮನೆಯಲ್ಲಿ ಯಾರು ಕಸ ಗುಡಿಸುತ್ತಾರೆ, ಯಾರು ಅಲ್ಲಿ ನೆಲವನ್ನು ಒರೆಸುತ್ತಾರೆ, ಈ ಚಿಂತೆ ಪ್ರಾರಂಭ ಆಗುತ್ತದೆ. ಒಂದು ಮನೆ ಬೇಕು ಎಂದು ವಿಚಾರ ಮಾಡಿದ ನಂತರ ಅಲ್ಲಿ ಹಣ ಬೇಕು. ಅದರ ಜೊತೆ ಜೊತೆಗೆ
ಮನೆಯನ್ನು ಕಟ್ಟಿದ ಮೇಲೆ ಅಲ್ಲಿ ಕೆಲಸದವರು ಬೇಕು. ಈ ರೀತಿ ಅನೇಕ ಮಾತಿನ ಚಿಂತೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಒಂದು ಇಚ್ಛೆಯ ಹಿಂದೆ ಇನ್ನೊಂದು ಇಚ್ಛೆ ಉತ್ಪನ್ನ ಆಗುತ್ತದೆ. ಒಬ್ಬ ವ್ಯಕ್ತಿಗೆ ಹಾಲು ಬೇಕಿತ್ತು. ಅವನು ಯಾರಿಗೋ ಹಾಲನ್ನು ಕೇಳಿದ. ಆಗ ಅವರು ಅವನಿಗೆ ಸಲಹೆ ಕೊಟ್ಟರು, ನೀನು ಒಂದು ಆಕಳನ್ನೇ ಇಟ್ಟುಕೋ ಎಂದು. ಅವನು ವಿಚಾರ ಮಾಡಿದ, ಆಕಳಿಗೆ ಯಾರು ಹುಲ್ಲನ್ನು ತಿನ್ನಿಸುತ್ತಾರೆ? ಆಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಆಕಳಿಗೆ ಯಾರು ನೀರನ್ನು ಕುಡಿಸುತ್ತಾರೆ? ಆಕಳನ್ನು ಯಾರು ಕಾಡಿಗೆ ಕರೆದುಕೊಂಡು ಹೋಗುತ್ತಾರೆ? ಅದಕ್ಕೋಸ್ಕರ ಒಬ್ಬ ಕೆಲಸದವರನ್ನು ಇಟ್ಟುಕೋ ಎಂದು ಹೇಳಿದ ಆ ವ್ಯಕ್ತಿ. ಆಕಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಒಬ್ಬ ಮಹಿಳೆಯನ್ನು ಕೆಲಸಕ್ಕೆ ಇಟ್ಟುಕೊಂಡ. ಸ್ವಲ್ಪ ದಿನಗಳ ನಂತರ ಆ ಮಹಿಳೆಯ ಜೊತೆಗೆ ಅವನಿಗೆ ಮದುವೆ ಆಗಿಬಿಟ್ಟಿತು. ಅವನು ಹಾಲನ್ನು ಕುಡಿಯಬೇಕು ಅನ್ನುವ ಇಚ್ಛೆಯಿಂದ ಆಕಳನ್ನು ಸಾಕಿದ್ದ. ಆದರೆ ಅವನಿಗೆ ನಂತರ ಮಕ್ಕಳು ಹುಟ್ಟುತ್ತದೆ. ಆ ಮಕ್ಕಳು ಹಾಲನ್ನು ಕುಡಿಯಲು ಪ್ರಾರಂಭ ಮಾಡುತ್ತಾರೆ. ಹಾಲನ್ನು ಕುಡಿಯುವ ಇಚ್ಛೆ ಅವನದ್ದಾಗಿತ್ತು, ಆದರೆ ಅವನಿಗೆ ಹಾಲು ಸಿಗಲೇ ಇಲ್ಲ. ಎಲ್ಲಿಯವರೆಗೂ ನಾವು ಇಚ್ಛೆಗಳ ಹಿಂದೆ ಹೋಗುತ್ತೇವೋ? ಒಂದು ಇಚ್ಛೆಯ ನಂತರ ಇನ್ನೊಂದು ಇಚ್ಛೆ, ಇನ್ನೊಂದು ಇಚ್ಛೆಯ ನಂತರ ಇನ್ನೊಂದು ಇಚ್ಛೆ. ಈ ರೀತಿ ಇಚ್ಛೆಯ ಜಾಲದಲ್ಲೇ ನಾವು ಸಿಕ್ಕಿ ಹಾಕಿಕೊಂಡಾಗ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ನನ್ನ ಜೀವನದಲ್ಲಿ ನನಗೆ ಏನೂ ಬೇಕಾಗಿಲ್ಲ, ನನಗೆ ಯಾವ ಇಚ್ಛೆಯೂ ಇಲ್ಲ, ನಾನು ಸಂಪೂರ್ಣ ಇಚ್ಛೆಯಿಂದ ಮುಕ್ತನಾಗಿದ್ದೇನೆ, ಇಚ್ಛೆ ಅಂದರೆ ಏನು ಅನ್ನುವುದೇ ನನಗೆ ಗೊತ್ತಿಲ್ಲ ಅನ್ನುವ ಸ್ಥಿತಿಯನ್ನು ನಾವು ರೂಪಿಸಿಕೊಳ್ಳುವುದಿಲ್ಲ, ಅಲ್ಲಿಯವರೆಗೂ ನಾವು ಸರ್ವಂಶ ತ್ಯಾಗಿಗಳು ಆಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಸರ್ವಂಶ ತ್ಯಾಗಿಗಳಾಗುವುದಿಲ್ಲ ಅಂದರೆ ಅಂಶ ಮಾತ್ರದಲ್ಲಿ ಇಚ್ಛೆ ಇರುತ್ತದೆಯೋ, ಅಲ್ಲಿಯವರೆಗೂ ನಾವು ಸಂಪೂರ್ಣ ಯೋಗಿಗಳಾಗಿ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಂಶ ಮಾತ್ರದಲ್ಲೂ ಇಚ್ಛೆ ಇರಬಾರದು, ಸರ್ವಂಶ ತ್ಯಾಗಿಗಳಾಗಬೇಕು. ಎಲ್ಲಾ ಇಚ್ಛೆಗಳನ್ನು ತ್ಯಾಗ ಮಾಡಿ ಮನಸ್ಸಿನಲ್ಲಿ ಒಂದೇ ಇಚ್ಛೆಯನ್ನು ಜಾಗೃತ ಮಾಡಿಕೊಳ್ಳಬೇಕು. ನಾನು ಪ್ರೀತಿಯ ಸಾಗರನಾದ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ತಲ್ಲೀನನಾಗಿ ಇರಬೇಕು. ನಾನೀಗ ಲವಲೀನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆದಾಗ ನಮಗೆ ಏನು ಅಲೌಕಿಕ ಆನಂದದ ಅನುಭವ ಆಗುತ್ತದೆಯೋ, ಆ ಅಲೌಕಿಕ ಆನಂದದ ಅನುಭವ ಜಗತ್ತಿನ ಯಾವ ವಸ್ತುವಿನಿಂದಲೂ ಎಂದೂ ನಮಗೆ ಅನುಭವ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಇಚ್ಛೆಗಳ ಹಿಂದೆ ಹೋಗಿ ನಿರಂತರ ದುಃಖದ ಅನುಭವವನ್ನು ಮಾಡುವುದನ್ನು ಬಿಟ್ಟು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿ ಮಗ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಜಗತ್ತನ್ನೇ ಮರೆಯಬೇಕು. ಮಗ್ನಾವಸ್ಥೆಯನ್ನು ತಲುಪಿದಾಗ ನಮಗೆ ಅತೀಂದ್ರಿಯ ಆನಂದದ ಅನುಭವ ಆಗುತ್ತದೆ. ಆ ಅತೀಂದ್ರಿಯ ಸುಖಕ್ಕೋಸ್ಕರ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಚಡಪಡಿಸುತ್ತಿದ್ದಾರೆ. ಅಂತಹ ಅತೀಂದ್ರಿಯ ಸುಖದ ಅನುಭವ ಮಾಡಲು ಈ ಸಂಗಮ ಯುಗದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ಇಂದ್ರಿಯಗಳ ಇಚ್ಛೆಯ ಹಿಂದೆ ಗುಲಾಮರಾಗಿ ಹೋಗಬಾರದು. ಇಚ್ಛೆಗಳನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿರಂತರ ಯೋಗವನ್ನು ಮಾಡಬೇಕು. ನಿರಂತರ ಯೋಗಿಗಳಾಗುವುದಕ್ಕೋಸ್ಕರ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಬೇಕು. ವ್ಯಕ್ತಿ ವಸ್ತುವಿನ ಬಗ್ಗೆ ವೈರಾಗಿಗಳಾಗಿ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಿ ಜಗತ್ತನ್ನೇ ಮರೆಯಬೇಕು. ನಮ್ಮ ಜೀವನದಲ್ಲಿ ನಾವೀಗ ಸರ್ವ ಚಿಂತೆಗಳಿಂದ ಮುಕ್ತಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿರಬೇಕು. ಸರ್ವ ಪ್ರಕಾರದ ದುಃಖದಿಂದ ಮುಕ್ತಾಗಿ ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗಿರಬೇಕು. ಆಗ ನಮ್ಮ ಜೀವನದಲ್ಲಿ ನಾವು ಸದಾಕಾಲಕ್ಕೋಸ್ಕರ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಬಹುದು. ಪರಮಾತ್ಮನ ಪ್ರೀತಿಯ ಅನುಭವವನ್ನು ಈ ಸಂಗಮ ಯುಗದಲ್ಲಿ ನಾವು ಅನುಭವ ಮಾಡದೇ ಇದ್ದರೆ, ಲವಲೀನ ಸ್ಥಿತಿಯಲ್ಲಿ ಈಗ ನಾವು ತಲ್ಲೀನರಾಗದೇ ಇದ್ದರೆ, ಇನ್ನು ಯಾವ ಯುಗದಲ್ಲೂ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗುವ ಅವಕಾಶ ನಮಗೆ ಸಿಗುವುದಿಲ್ಲ. ಸತ್ಯುಗದಲ್ಲಿ ನಮ್ಮ ಎಲ್ಲಾ ಇಚ್ಛೆಗಳು ಪೂರ್ಣ ಆಗುತ್ತದೆ, ಎಲ್ಲಾ ಪ್ರಾಪ್ತಿಗಳೂ ನಮಗೆ ಸಿಗುತ್ತದೆ. ಆದ್ದರಿಂದ ವಿನಾಶ ಆಗುತ್ತಿರುವ ಈ ಜಗತ್ತಿನ ವಿನಾಶಿ ಇಚ್ಛೆಗಳ ಹಿಂದೆ ಹೋಗುವ ಬದಲು ಅವಿನಾಶಿ ರೂಪದಲ್ಲಿ ಸದಾಕಾಲಕ್ಕೋಸ್ಕರ ಸರ್ವ ಪ್ರಾಪ್ತಿಯನ್ನು ನೀಡುತ್ತಿರುವ ಪರಮಾತ್ಮನ ಪ್ರೀತಿಗೆ ಆಕರ್ಷಿತರಾಗಿ ಜಗತ್ತನ್ನೇ ಮರೆತು ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಬೇಕು, ವಿಲೀನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು.
ಮಗ್ನಾವಸ್ಥೆಯನ್ನು ನಾವೀಗ ರೂಪಿಸಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.